ಡಿಯರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾನಸಿಕ ಋಣಾತ್ಮಕ ಶಕ್ತಿ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಆಗುತ್ತೆ ಆದ್ರೆ ಪ್ರತಿಯೊಬ್ಬರು ಕೂಡ ಇದನ್ನ ಅನುಭವಿಸ್ತಾ ಇರ್ತಾರೆ ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿರೋದಿಲ್ಲ ಹಾಗಾದ್ರೆ ಯಾವ ರೀತಿ ಋಣಾತ್ಮಕ ಶಕ್ತಿಯನ್ನ ಹೊರಗೆ ತರಬೇಕು ಧನಾತ್ಮಕ ಶಕ್ತಿಯನ್ನ ಯಾವ ರೀತಿ ನಮ್ಮೊಳಗೆ ತೆಗೆದುಕೊಳ್ಬೇಕು ಅನ್ನೋದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೋಣ ಪೂರ್ವಿಯವರೇ ಎಷ್ಟೋ ಜನ ಈ ರೀತಿಯ ಸಫರ್ ಆಗ್ತಾ ಇರ್ತಾರೆ ಅಂದ್ರೆ ಅವರಿಗೆ ಗೊತ್ತಿರತ್ತೆ ಮಾನಸಿಕವಾಗಿ ನಾನು ಸ್ವಲ್ಪ ಕುಗ್ತಾ ಇರೋದ್ರಿಂದ ದೇಹ ಕೂಡ ಸಪೋರ್ಟ್ ಮಾಡ್ತಾ ಆದ್ರೆ ಮಾನಸಿಕ ಋಣಾತ್ಮಕ ಶಕ್ತಿ ಇಷ್ಟರ ಮಟ್ಟಿಗೆ ದೇಹವನ್ನ ದಂಡಿಸಬಹುದು ಅಥವಾ ಅಹ್ ಕ್ಷೀಣಿಸಬಹುದು ಅನ್ನೋದು ಅವರು ಗಮನ ಹರಿಸೋದೇ ಇಲ್ಲ ಸೊ ಯಾವ ರೀತಿ ಈ ಋಣಾತ್ಮಕ ಶಕ್ತಿಯನ್ನ ಹೊರ ಹಾಕಬೇಕಾಗತ್ತೆ ಸಾಮಾನ್ಯವಾಗಿ ಎಲ್ರು ಹಾಕುವಂತಹ ಶಕ್ತಿ ಹೊಂದಿರ್ತಾರ ಖಂಡಿತವಾಗಿಯೂ ಹೌದು ಇನ್ಫ್ಯಾಕ್ಟ್ ಔಷಧರಹಿತ ಚಿಕಿತ್ಸೆಯಲ್ಲಿ ಸೆಲ್ಫೆಲ್ಲಿಂಗ್ ಎಬಿಲಿಟೀಸ್ ಅಂತ ಏನಿದೆ ಅದು ಹುಟ್ಟಿನಿಂದನೇ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಆಸ್ ಪಾರ್ಟ್ ಆಫ್ ಆರ್ ಇದು ಬಂದಿದೆ ಹೇಗೆ ಇಮ್ಯುನಿಟಿ ಸಿಸ್ಟಮ್ ನಮ್ಮ ಫಸ್ಟ್ ಏನಾದರೂ ಕಾಯಿಲೆ ಬಂದರೆ ನಾವೇ ಹೋರಾಡ್ತೀವೋ ಮನಸ್ಸು ಕೂಡ ಏನಾದರೂ ತೊಂದರೆ ಬಂದರೆ ಆಟೋಮ್ಯಾಟಿಕ್ಲಿ ಅದು ಅಲರ್ಟ್ ಆಗುತ್ತೆ ಅದು ಹೋರಾಡಕ್ಕೆ ಶುರು ಮಾಡುತ್ತೆ ಬಟ್ ನಾವು ಸೂಕ್ತವಾದಂತಹ ಗಮನ ಕೊಡಲ್ಲ ಅಥವಾ ಅದಕ್ಕೆ ಬೂಸ್ಟ್ ಆಗುವಂಥ ಏನೂ ಕೆಲಸ ಮಾಡಲ್ಲ ಫಿಸಿಕಲ್ ಬಾಡಿಗೆ ಊಟ ಮಾಡ್ತೀವಿ ಸ್ನಾನ ಮಾಡ್ತೀವಿ ವಿದ್ಯಾರ್ಥಿ ಮಾಡ್ತೀವಿ ಮೇಕಪ್ ಮಾಡ್ಕೊತೀವಿ ಮನಸ್ಸಿಗೆ ಮಾಡ್ತಾ ಇದ್ದೀವಿ ಎಷ್ಟು ದಿನ ಎಷ್ಟೊತ್ತು ಅಂತ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲ ಅದಕ್ಕೆ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ಫಾರ್ಚುನೇಟ್ಲಿ ಸೊ ಯಾವಾಗ ನಾವು ಮನಸ್ಸಿಗೆ ಮತ್ತು ಆತ್ಮಕ್ಕೆ ಭಾವನೆಗಳಿಗೆ ಆಲೋಚನೆಗಳಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಅಟ್ಲೀಸ್ಟ್ ಲಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಮಾಡಕ್ ಶುರು ಮಾಡ್ತೀವೋ ಸ್ವಲ್ಪ ಲಿಟಲ್ ಆಫ್ ಯರ್ ಅವೇರ್ನೆಸ್ ಎಲ್ರಿಗೂ ಹೆಕ್ಟಿಕ್ ಶೆಡ್ಯೂಲ್ ಇದೆ ಎಲ್ರಿಗೂ ಬಿಜಿ ಐ ಅಂಡರ್ಸ್ಟ್ಯಾಂಡ್ ಬಟ್ ಲಿಟಲ್ ಬಿಟ್ ಆಫ್ ಅವೇರ್ನೆಸ್ ಟು ಇಟ್ ಅದು ಎಷ್ಟು ಮಟ್ಟಿಗೆ ಎಷ್ಟು ಮೇಜರ್ ಇಂಪ್ಯಾಕ್ಟ್ ನಮ್ಮ ದೇಹ ದೈಹಿಕ ಮಾನಸಿಕ ಸಮಸ್ಯೆಗಳ ಮೇಲೆ ಅದು ಪರಿಣಾಮಕಾರಿಯಾಗಿ ಅದು ಹೀಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಮ್ಯಾಜಿಕಲ್ ಅದು ಇನ್ಫ್ಯಾಕ್ಟ್ ಈ ಟ್ರೀಟ್ಮೆಂಟ್ ತುಂಬಾ ಸೊಫೆಸ್ಟಿಕೇಟೆಡ್ ಅಥವಾ ಕಾಂಪ್ಲಿಕೇಟೆಡ್ ಭಯ ಪಡಿಸೋ ಥರ ಏನೂ ಅಲ್ಲ ನೆಗೆಟಿವ್ ಎನರ್ಜಿಯಿಂದ ಕೆಟ್ಟ ಶಕ್ತಿಯ ಪ್ರಭಾವದಿಂದ ವಿಪರೀತವಾದಂಥ ವಿಚಿತ್ರವಾದಂಥ ಸಮಸ್ಯೆಗಳಿಂದ ಎಷ್ಟೋ ಜನ ಸಫರ್ ಆಗ್ತಾ ಇರ್ತಾರೆ ಎಷ್ಟೋ ಜನ ಹೇಳ್ತಾರೆ ವಿಚಿತ್ರವಾದ ಕನ್ಸುಗಳು ಬರುತ್ತೆ ಮೈ ಮೇಲೆ ಏನೋ ಬಂದಂಗಾಗುತ್ತೆ ಭಾರ ಭಾರ ಅನ್ಸುತ್ತೆ ಯಾರೋ ಓಡಾಡದಂಗತ್ತೆ ಆಗುತ್ತೆ ಉಸಿರು ಆಗುತ್ತೆ ಮೈಯಲ್ಲೆಲ್ಲ ಯಾರೋ ಚುಚ್ಚದಂಗ್ ಚಾಕು ತಗೊಂಡ್ಬಂದು ಆಗುತ್ತೆ ಏನೇನೋ ಹೇಳ್ತಾರೆ ಅದನ್ನ ಯಾರು ನಂಬಕ್ಕೆ ಸಾಧ್ಯ ಇಲ್ಲ ಆತದೆಲ್ಲ ಹೇಳ್ತಾರೆ ಬಟ್ ಅವ್ರು ಸಫರ್ ಮಾಡ್ತಿರ್ತಾರೆ ನಾವು ತಗೊಂಡ್ರೆ ಇಟ್ ಇಸ್ ನಾಟ್ ಟ್ರಿಕಿಂಗ್ ಅಸ್ ಸೊ ನಮ್ಗೆ ಬಟ್ ಸಫರ್ ಆಗ್ತಾ ಇರೋರು ಒಳಗಡೆ ಕೂಗ್ತಾರೆ ಯಾರು ನಂಬಲ್ವ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಇನ್ನೂ ಕೂಗಕ್ಕೆ ಶುರು ಮಾಡ್ತಾರೆ ಸೊ ಇದಕ್ ಟ್ರೀಟ್ಮೆಂಟ್ ಇಷ್ಟೊಂದೆಲ್ಲ ಸಫರ್ ಮಾಡ್ತಾ ಇದೀನಿ ಒಂದು ಬೇಸಿಕ್ ಥಿಂಗ್ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಮೋಸ್ಟ್ ದ ಕ್ಲೈಂಟ್ಸ್ ಅಂದ್ರೆ ನನಗೆ ಇಷ್ಟು ವರ್ಷದಿಂದ ಇಷ್ಟೊಂದು ಪ್ರಾಬ್ಲಮ್ ಇದೆ ಅದಕ್ಕೆ ಏನೋ ದೊಡ್ಡದಾದ ಒಂದು ರೆಮಿಡಿ ಸಿಗಬೇಕು ಒಂದ್ ವರ್ಷ ಟ್ರೀಟ್ಮೆಂಟ್ ತಗೋಬೇಕು ಇಲ್ಲ ಒಂದು ತುಂಬ ಕಷ್ಟಕರವಾದ ಟ್ರೀಟ್ಮೆಂಟ್ ತಗೋ ಆಗ ನಾನು ಹುಷಾರಾಗ್ತೀನಿ ಅಂತ ಪಾಪ ಸೆಲ್ಫ್ ಅಫರ್ಮೇಷನ್ ತಗೊಂಡು ಒಂದು ಸರ್ಟಿಫಿಕೇಟ್ ಹಾಕೊಂಡು ಇಟ್ಕೊಂಡಿಟ್ಟಿರ್ತಾರ ಅವರು ಸೊ ಸಿಂಪಲ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಸೇಟ್ ಹೋಗಿ ಅರ್ಧ ಗಂಟೆಲ್ಲೇನೆ ಎಷ್ಟೋ ರಿಲೀಫ್ ನಾವು ಪಡ್ಕೋಬಹುದು ಒಂದ್ ಐದಾರು ಸೆಷನ್ ಅಲ್ಲಿ ನಿಮ್ಮ ಮನಸ್ಸಿನ ಮೂಲಕನೇ ಈ ನುಗುಡವಾದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅದಕ್ಕೆ ಮೆಡಿಸನ್ ಬೇಕಾಗಲ್ಲ ಇಂಜೆಕ್ಷನ್ ಬೇಕಾಗಲ್ಲ ಸರ್ಜರಿ ಬೇಕಾಗಲ್ಲ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ ಹೊಟ್ಟೋಗಿದ್ದೀವಿ ನಾವು ಅಷ್ಟು ಮಟ್ಟಿಗೆ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಸೊ ಆಸ್ ಎ ಸೆಟ್ ನೆಗೆಟಿವ್ ಎನರ್ಜಿ ತೆಗೆಯೋದು ಭಯಾನಕವಾಗಿ ಭೀಕರವಾಗಿ ಏನೇನೋ ಮಾಡಿ ಹಂಗೆ ಹಂಗೆ ಡಿಶ್ಟಮಾರ್ ಮಾಡಿ ಜಾದು ಮಾಡಿ ಏನು ಬೇಕಾಗಿಲ್ಲ ಜಾದು ನಿಜವಾಗ್ಲೂ ಇದ್ರೆ ಅದು ನಿಮ್ಮ ಒಳ ಮನಸ್ಸಲ್ಲಿದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆ ಅದನ್ನ ನಾವು ಹೊರಗಡೆ ತಗೊಂಡು ಟ್ರಿಗರ್ ಮಾಡಕ್ಕೆ ಒಂದು ಮೆಥಡ್ ಬೇಕು ಒಂದು ಸೂಕ್ತವಾದಂತಹ ಬ್ಯೂಟಿಫುಲ್ ಪ್ರೊಸೀಜರ್ ಬೇಕು ವಿಚ್ ಇಸ್ ಡೆಫಿನೆಟ್ಲಿ ವೆರಿ ಪೀಸ್ಫುಲ್ ಅವರ ಮನಸ್ಸನ್ನು ಒಂದು ರಿಲ್ಯಾಕ್ಸ್ ಕರ್ಕೊಂಡು ಹೋಗಿ ಅವರ ಮನಸ್ಸಿನ ಮೂಲಕನೇ ಬ್ಲಾಕೇಜ್ ಎಲ್ಲಿದೆ ಏನಕ್ಕೆ ಬ್ಲಾಕೇಜ್ ಬಂದು ಅದನ್ನ ನೋಡಬೇಕು ಇಲ್ಲಿ ಒಂದು ವಿಷಯ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ನೆಗೆಟಿವ್ ಎನರ್ಜಿ ಬಂದ್ ಸೇರ್ಕೊಂಡ್ಬಿಡ್ತು ನೆಗೆಟಿವ್ ಎನರ್ಜಿ ಬಂದ್ ಸೇರ್ಕೊಂಡ್ಬಿಡ್ತು ನೆಗೆಟಿವ್ ಎನರ್ಜಿ ಬಂದ್ ಆದ್ರಿ ಅದು ಮುಖ್ಯ ಇಲ್ಲ ಸೊ ಮೊದ್ಲು ರೂಟ್ ನಮ್ಮ ನಮ್ಮ ಆಲೋಚನೆಗಳ ಸರಿ ಮಾಡ್ಕೊಳ್ಳದೆ ಅಲ್ಲಿ ನೆಗೆಟಿವಿಟಿ ಬಂದ್ಬಿಡ್ತು ಇಲ್ಲಿ ನೆಗೆಟಿವಿಟಿ ಬಂದ್ಬಿಡ್ತು ಕೆಲವರು ಹೇಳ್ತಾರೆ ಪಾಪ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಪರ್ಷ ಪತ್ರ ನಿಂತ್ಕೊಂಡಾಗ ಬಂದ್ಬಿಡ್ತಂತೆ ಇದು ಅಲ್ಲೆಲ್ಲ ಮಾರ್ಕೆಟ್ ಹೋದಾಗ ಬಂದ್ಬಿಡ್ತಂತೆ ಹಾಗೆ ತಕ್ಕೊಂಡು ಎಷ್ಟು ವರ್ಷ ಅಂತ ಬದುಕಿರ್ತೀರಾ ಮೊದ್ಲು ನಿಮ್ಮ ಆಲೋಚನೆಗಳನ್ನ ಕ್ಲೀನ್ ಮಾಡ್ಕೊಂಡ್ರೆ ನಿಮ್ ಭಾವನೆ ಸರಿ ಮಾಡ್ಕೊಂಡ್ರೆ ಡೆವಲಪ್ ದಟ್ ಲೈಟ್ ಫ್ರಮ್ ಇನ್ಸೈಡ್ ಒಳಗಡೆಯಿಂದ ಬೆಳಕು ವೃದ್ಧಿ ಆಗುತ್ತೆ ಆಗ ಆಲೋಚನೆಗಳು ಟ್ಯೂನ್ ಆಗುತ್ತೆ ಭಾವನೆಗಳು ಟ್ಯೂನ್ ಆಗುತ್ತೆ ಆಟೋಮೆಟಿಕ್ಲಿ ದೇಹದ ಮೇಲೆ ಇರೋ ನಿಗೂಢವಾದಂಥ ಹಲವಾರು ಕಾಯಿಲೆಗಳು ಎಷ್ಟೋ ಜನ ಇದ್ದಾರೆ ನನ್ನ ಹತ್ರ ಮೆಡಿಕಲ್ ರಿಪೋರ್ಟ್ಸ್ ಫಸ್ಟ್ ತೊಗೊಂಡು ಬಂದು ಅವರ ಮನಸ್ಸಿನ ಮೂಲಕನೇ ಅದನ್ನು ಮಾಡಿಕೊಂಡು ಆಮೇಲೆ ತಿರ್ಗಾ ಮೆಡಿಕಲ್ ರಿಪೋರ್ಟ್ಸ್ ನಾರ್ಮಲ್ ಆಗಿರೋದು ತೊಗೊಂಡಿರೋರು ಎಷ್ಟೋ ಜನ ಇದ್ದಾರೆ ಅಂದರೆ ಎವಿಡೆಂಟ್ ಪ್ರೂಫ್ ಪ್ರೂಫ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಡಿಸೀಸ್ ಇದ್ದು ಹೀಲ್ ಆಗಿರೋರು ಎಷ್ಟೋ ಜನ ಇದ್ದಾರೆ ಆಸ್ ಎ ಸೆಡ್ ಎನರ್ಜೆಟಿಕಲಿ ಕೂಡ ಅದನ್ನ ಪ್ರೂವ್ ಮಾಡ್ಕೋಬೋದು ಸೊ ಇಟ್ ಇಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಮೇ ಬಿ ಸಿಕ್ಸ್ ಸೆವೆನ್ ಸೆಷನ್ಸ್ ಆಫ್ ರಿಲ್ಯಾಕ್ಸ್ ಸ್ಟೇಟ್ ಆಫ್ ಹಿಪ್ನಾಸಿಸ್ ಆರ್ ಪುಟಿಂಗ್ ದಮ್ ಇನ್ ಟ್ರಾನ್ಸ್ ಒಂದು ಉನ್ಮಾದ ಸ್ಥಿತಿ ಕರ್ಕೊಂಡು ಹೋಗಿ ಅವರ ಮನಸ್ಸಿನ ಮೂಲಕ ಸೂಕ್ತವಾಗಿ ಟ್ರೀಟ್ ಮಾಡ್ಬೋದು ತುಂಬಾ ಡಿಸ್ಟರ್ಬ್ ಆಗಿದ್ರೆ ಹಲವಾರು ಬೇರೆ ಮೆಥಡ್ಸ್ ಇದೆ ಥೆರಪಿಯಲ್ಲಿ ಸುಮಾರು ಟ್ರೀಟ್ಮೆಂಟ್ ಇದೆ ಅವ್ರು ನಿಮ್ಗೆ ಕಣ್ಣ್ಮಚ್ಕೊಳ್ಳೋಕ್ಕೂ ಆಗ್ತಿಲ್ಲ ನಾನು ಟ್ರಾನ್ಸ್ಟರ್ಟ್ಗೆ ಆಗ್ತಿಲ್ಲ ಅಂದ್ರೆ ಬೇರೆ ಮೆಥಡ್ಗಳ ಮೂಲಕ ಪ್ರಕೃತಿಲಿ ಹಲವಾರು ಮೆಥಡ್ಸ್ ಇದೆಲ್ಲ ಸೆಲ್ಫ್ ಫೀಲಿಂಗ್ ಎಬಿಲಿಟಿ ಯಾರೋ ನಿಮ್ಗೆ ಹೇಳಿ ಹೆದರಿಸಿ ಮಾಡುವಂತದ್ದು ಏನು ಅಲ್ಲ ಅದನ್ನ ಹೇಳ್ಕೊಟ್ರೆ ಪ್ರಾಕ್ಟೀಸ್ ಮಾಡೋದಾಗತ್ತೆ ಇಲ್ಲ ನನ್ನ ಹತ್ರ ಅಷ್ಟು ಪೇಷನ್ಸ್ ಟೈಮ್ ಇಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಕೂಡ ಸೂಕ್ತವಾಗಿ ರೆಡಿಯನ್ನು ಪಡ್ಕೋಬೋದು ಓಕೆ ಸೊ ಸಂತೋಷ ಯಾವ ರೀತಿ ಒಂದು ಬದಲಾವಣೆ ಈಗ ಕಾಣ್ತಾ ಇದ್ದೀರ ಸುಮಾರು ಎಷ್ಟು ದಿನಗಳಿಂದ ಈ ಚಿಕಿತ್ಸೆ ತಗೋತಾ ಇದ್ದೀರ ನಾನು ಸಿಕ್ಸ್ ಸೆಷನ್ಸ್ ಅಟೆಂಡ್ ಮಾಡಿದೆ ಇವಾಗ ಸೆಷನ್ ಬೈ ಸೆಷನ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನನಗೆ ಹ್ಯಾಪಿನೆಸ್ ಇರಲಿಲ್ಲ ಫಸ್ಟು ಫಸ್ಟ್ ಹ್ಯಾಪಿನೆಸ್ ಬಂತು ಆಮೇಲೆ ಮನೆಯಲ್ಲಿ ಏನೋ ಒಂದು ಒಂಥರ ಡಿ ಡಿಪ್ರೆಸ್ಡ್ ಸ್ಟೇಟಲ್ಲಿ ಇದ್ವಿ ನಾವೆಲ್ಲ ಫಸ್ಟ್ ನನಗೆ ಹ್ಯಾಪಿನೆಸ್ ಬಂದಾಗ ಮನೇಲಿ ಎನ್ವಿರಾನ್ಮೆಂಟ್ ಚೇಂಜ್ ಚೇಂಜ್ ಆಗಿದೆ ಸೊ ಹಾಗೆ ಸೆಷನ್ ಬೈ ಸೆಷನ್ ಬೈ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸೊ ಆಂಗ್ಸೈಟಿ ಹೋಗ್ತಾ ಇದೆ ಫಿಯರ್ ಹೋಗ್ತಾ ಇದೆ ಡಿಪ್ರೆಷನ್ ಹೋಗ್ತಾ ಇದೆ ಶಿವರಿಂಗ್ ಪ್ರಾಬ್ಲಮ್ ಇತ್ತು ಅದು ಹೋಗ್ತಾ ಇದೆ ಲೈಕ್ ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ದೂರ ಆಗ್ತಾ ಇದೆ ಸೊ ಮನೆಯವರು ಏನು ಹೇಳ್ತಾರೆ ಬದಲಾವಣೆ ಸೊ ನಾನು ಹೆಂಗೆ ಚೇಂಜ್ ಆದರೆ ಅವರು ಹಂಗೆ ನನ್ನಿಂದ ಪಾಸಿಟಿವ್ ಎನರ್ಜಿ ಅವರಿಂದ ಸರೌಂಡ್ ಆಗಿ ಅವರು ಚೇಂಜ್ ಆಗ್ತಾ ಇದ್ದಾರೆ ಓಕೆ ಹಾಗಾದ್ರೆ ಸಮಸ್ಯೆಗಳು ಒಂದಿಂದ ಒಂದು ಕಮ್ಮಿ ಆಗ್ತಾ ಬರ್ತಾ ಇದೆ ಈಗ ಯಾವ್ದಾದ್ರು ಸಂತೋಷ ಕೂಟಕ್ಕೆ ಹೋಗ್ತೀರಾ ಆರಾಮಾಗಿ ಓ ಯೆ ಪೂರ್ವಿಯವರೇ ಈ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಏನು ಕಾರಣ ಅನ್ನೋದು ಕೂಡ ನಾವು ಹುಡುಕಬೇಕಾಗುತ್ತೆ ಆಲ್ ಆಫ್ ಸಡನ್ ಬಂದ್ಬಿಡತ್ತೆ ಅಥವಾ ಎಲ್ಲಿಂದಾನೂ ಬಂದ್ ಆಗ್ಬಿಡುತ್ತೆ ಅಂತ ಇಲ್ಲ ಈ ನೆಗೆಟಿವ್ ಥಾಟ್ಸ್ ಆಗಲಿ ಅಥವಾ ನೆಗೆಟಿವ್ ಎನರ್ಜಿ ಆಗಲಿ ಯಾವ ರೀತಿ ಮೈಂಡ್ ಅನ್ನ ಪ್ರವೇಶ ಮಾಡುತ್ತೆ ನೋಡಿ ನಮ್ಮಲ್ಲಿ ಒಂದು ನ್ಯಾಚುರಲ್ ಎನರ್ಜಿ ಶೀಲ್ಡ್ ಒಂದಿರುತ್ತೆ ಅದು ಕಾರ ಅಥವಾ ಪ್ರಭಾವಳಿ ಅಂತ ಕರಿತೀವಿ ಅದು ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಮನಸ್ಥಿತಿಗೆ ಡಿಪೆಂಡ್ ಆಗಿದೆ ಅದು ಸೊ ಅಕಸ್ಮಾತ್ ನೀವು ಡಿಸ್ಟರ್ಬ್ ಆಗಿದ್ರೆ ಆಂಗ್ಸೈಟಿಲ್ ಇದ್ರೆ ಗಾಬ್ರಿಲ್ ಇದ್ರೆ ಆಗ ನಮ್ಮ ಎನರ್ಜಿ ಫೀಲ್ಡ್ ಈ ತರ ಇರುತ್ತೆ ನೀವು ಭಯ ಅಥವಾ ಆಂಗ್ಸೈಟಿಗೆ ಒಳಗಾದ್ರೆ ಅದು ಚೇಂಜ್ ಆಗುತ್ತೆ ಇದು ಒಬ್ಬರು ತುಂಬಾ ಫೇಮಸ್ ಕೀಲರ್ ಯು ಎಸ್ ಇದನ್ನ ಅವರು ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾರೆ ಇನ್ಫ್ಯಾಕ್ಟ್ ತುಂಬಾ ಡೀಟೇಲ್ಡ್ ಪಿಕ್ಚರ್ ಕೊಡ್ತಾರೆ ಇದ್ರದ್ದು ಸೊ ನೀವು ತುಂಬಾ ಡಿಪ್ರೆಷನ್ಗೆ ಹೋದ್ರೆ ಹೈಪರ್ ಟೆನ್ಷನ್ಗೆ ಹೋದ್ರೆ ನೋಡಿ ಹೇಗೆ ಚಿದ್ರಛಿದ್ರವಾಗ ಹೋಗಿದೆ ನಿಮ್ಮ ಎನರ್ಜಿ ಫೀಲ್ಡ್ ಆರೋಗ್ಯಕರವಾಗಿ ರಿಲ್ಯಾಕ್ಸ್ ಇದ್ದಾಗ ಹೇಗೆ ಒಂದು ಶೆಲ್ ತರ ಸಂಪೂರ್ಣವಾಗಿ ಜಾಂಪ್ಯಾಕ್ಟ್ ಆಗಿ ಆರೋಗ್ಯಕರವಾಗಿದೆ ಈ ಥರ ಪರಿಸ್ಥಿತಿಲಿ ಇದ್ದಾಗ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಕೆಟ್ಟ ಆಲೋಚನೆಗಾಗಲಿ ಕೆಟ್ಟ ಇಮೋಷನ್ ಆಗಲಿ ಅನಾರೋಗ್ಯದ ಶಕ್ತಿ ಆಗಲಿ ಬರೋಕ್ಕೆ ಸೇರ್ಕೊಳ್ಳೋಕ ಸಾಧ್ಯ ಆಗೋಲ್ಲ ಯಾವಾಗ ನಾವು ಈ ಥರ ಡಿಪ್ರೆಷನ್ಗೆ ಅಥವಾ ಆಂಗ್ಸೈಟಿಗೆ ಗಾಬರಿಗೆ ಅಳು ಅಳು ಥರ ಅಥವಾ ಒಳಗಾಗ್ತೀವೋ ಆಗ ಈ ಥರ ಎಲ್ಲ ನಮ್ಮ ಎನರ್ಜಿ ಫೀಲ್ಡು ಡಿಸ್ಟರ್ಬ್ ಆಗೋಗುತ್ತೆ ಛಿದ್ರಛಿದ್ರ ಆಗೋಗುತ್ತೆ ಆಗ ನೆಗೆಟಿವ್ ಎನರ್ಜಿಗೆ ಬಂದು ಸೇರ್ಕೊಳ್ಳೋಕ್ಕೆ ತುಂಬ ಸುಲಭ ಇಟ್ ಇಸ್ ವೆರಿ ಈಸಿ ಸೊ ಆ ಥರ ಬಂದು ಸೇರ್ಕೊಂಡ್ಮೇಲೆ ಆ ನೆಗೆಟಿವ್ ಎನರ್ಜಿ ಯಾವ ಫೀಲ್ಡಲ್ಲಿ ರೆಸೊನೇಟ್ ಆಗ್ತಾ ಇರುತ್ತೋ ಆ ಥರದ್ದು ಪರ್ಸನಾಲಿಟಿ ನಿಮಗೆ ಬರುತ್ತೆ ಸುಮಾರು ಜನ ನಂಗೆ ಹೇಳ್ತಾರೆ ನಂದು ಪರ್ಸನಾಲಿಟಿ ಅಲ್ಲ ಇದು ನಾನು ಈ ತರ ಯಾವತ್ತೂ ಮಾತಾಡಿಲ್ಲ ಈ ತರ ಬಿಹೇವ್ ಮಾಡಿಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಪೂರ್ತಿ ಚೇಂಜ್ ಹೋಗಿದ್ದೀನಿ ನಾನು ನಂಗೆ ಈ ತರ ಆಲೋಚನೆ ಬರಲ್ಲ ನಾನು ಎಷ್ಟು ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬಂದಿದ್ದೀನಿ ನಾನು ಈ ತರ ಆಡ್ತಾ ಇದ್ದೀನಿ ಅಂದ್ರೆ ನಂಗೆ ನಂಬಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಅದೊಂದ್ಸತಿ ಬಂದು ಅಟ್ಯಾಕ್ ಮಾಡಿದ್ಮೇಲೆ ಅಥವಾ ನಿಮ್ಮನ್ನ ಕವರ್ ಮಾಡ್ಕೊಂಡ್ಮೇಲೆ ನಿಮ್ಮ ಆಲೋಚನೆಯಿಂದ ಹಿಡ್ಕೊಂಡು ಒಂದೊಂದು ಬಿಹೇವಿಯರ್ ಒಂದೊಂದು ಆಕ್ಷನ್ ವರ್ಗು ಅದು ಕಂಟ್ರೋಲ್ ತೊಗೊಳಕ್ಕೆ ಶುರು ಆಗುತ್ತೆ ಸೊ

ಸೊ ಸೊಲ್ಯೂಷನ್ ಇಸ್ ಆಲ್ವೇಸ್ ವಿದಿನ್ ನೆವರ್ ವಿಥೌಟ್ ಸೊ ಒಳಗಡೆ ಇರುವಂತಹ ಆತ್ಮದ ಶಕ್ತಿ ಕೂಗಿದಾಗ ಆಲೋಚನೆಗಳಲ್ಲಿ ಏರುಪೇರಾದಾಗ ಅಥವಾ ಭಾವನೆಗಳಲ್ಲಿ ಏರುಪೇರಾದಾಗ ಈ ಹಿಂದೆ ಈ ಜನದಲ್ಲೇ ನಡೆದಂತ ಯಾವ್ದಾದ್ರೂ ಆಘಾತಕರ ಇನ್ಸಿಡೆಂಟ್ಸ್ ಇಂದ ನಿಮಗೆ ಅನಾರೋಗ್ಯದ ಶಕ್ತಿ ಬರುವಂತರ ಎನರ್ಜಿ ಫೀಲ್ಡ್ ಡಿಪ್ಲೀಟ್ ಆಗಿರ್ಬೋದು ಸತಿ ಈ ಜನ್ಮಕ್ಕೆ ಸಂಬಂಧಪಟ್ಟ ಏನು ಕಾರಣ ಇರಲ್ಲ ಆಗ ನಾವು ಆತ್ಮದಲ್ಲಿ ಏನಾದರೂ ತೊಂದರೆ ಇದೆಯಾ ನಮ್ಮದೇ ಆತ್ಮದಲ್ಲಿ ಏನಾದ್ರು ಏರುಪೇರಿದೆಯಾ ಎನರ್ಜಿ ಡಿಪ್ಲೀಟ್ ಆಗಿದೆಯಾ ನೋಡ್ಬೇಕಾಗುತ್ತೆ ಅದನ್ನ ಕ್ಲೈಂಟೇ ಹೇಳ್ತಾರೆ ನಾವು ಮೊದ್ಲೇ ಸರ್ಟಿಫಿಕೇಟ್ ಕೊಟ್ಟು ನೋಡು ನಿಂಗೆ ಹಿಂಗಿದೆ ನೀನು ಹಣೆ ಬರೋ ಇಷ್ಟೇ ನೀನು ಹಿಂಗೇ ಇರ್ತೀಯ ಅಥವಾ ಹಿಂಗ ಹೋಗಿದ ಅಂತ ಹೇಳೋ ಅವಶ್ಯಕತೆ ಇಲ್ಲ ಹೆದ್ರಸೋ ಇಲ್ಲ ಮೊದಲೇ ಸರ್ಟಿಫಿಕೇಟ್ ಕೊಟ್ಟು ಹೇಳ್ಬಿಟ್ಟು ಕೇಳೋರು ಅದನ್ನೇ ಓ ಯಾರೋ ಅಂತ ಸಾವಿರ ಸತಿ ಸಜೆಷನ್ ತಗೊಂಡು ಟು ಫಸ್ಟ್ ಫೈಂಡ್ ಔಟ್ ಥ್ರೂ ಮನಸ್ಸಿನ ಮೂಲಕನೇ ಒಳಗಡೆ ಏನ್ ಕಾರಣ ಇದೆ ಈ ತರ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡಕ್ಕೆ ಅಂತ ನೋಡಿ ಸೂಕ್ತವಾಗಿ ಕೆಲವೇ ಸೆಷನ್ಗಳಲ್ಲಿ ಆರಾಮಾಗಿ ಅನಲೈಸ್ ಮಾಡಿ ತಗೋ ಸಾಧ್ಯ ಖಂಡಿತ ಸೊ ಸಂತೋಷ್ ಈಗಾಗಲೇ ನಿಮ್ಮ ಮನಸ್ಸಿನ ಏನೇನು ಸಮಸ್ಯೆಗಳಿದ್ವು ಎಲ್ಲದ್ರಿಂದ ಹೊರಬರುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಈ ಒಂದು ಸ್ಥಿತಿ ಮುಂದುವರಿಲಿ ಏನೇನು ಸಮಸ್ಯೆಗಳಿದೆ ಎಲ್ಲದರಿಂದ ಆಚೆ ಬರಲಿ ಅಂತ ನಾವು ಕೂಡ ಧನ್ಯವಾದ ಜೊತೆ ಮಾತನಾಡೋದಕ್ಕೆ ಎಸ್ ಪೂರ್ವಿಯವರೇ ನೆಗೆಟಿವ್ ಎನರ್ಜಿ ಮನುಷ್ಯನ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದರ ಸಂಪೂರ್ಣ ಮಾಹಿತಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ನಿಮಗೂ ಕೂಡ ಧನ್ಯವಾದ ಯು ವೀಕ್ಷಕರೇ ಇದು ಇವತ್ತಿನ ಡಿಯರ್ ಡಾಕ್ಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್